ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನದ ಸಂದೇಶವನ್ನು ಆಲಿಸುತ್ತಾ ಆ ದೇವರ ಅನುಗ್ರಹಗಳಿಗೆ ನಾವು ಪಾತ್ರರಾಗೋಣ ಇಂದಿನ ಸಂದೇಶ ಮಾರ್ಕನ ಶುಭ ಸಂದೇಶದಿಂದ ಅಧ್ಯಾಯ ಹನ್ನೆರಡು ವಚನ ಮೂವತ್ತ ಏಳು ದಾವಿದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವಿದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಸಂದೇಶ ಗೊಂದಲದಲ್ಲಿರುವ ನಮಗೆ ಒಂದು ಉತ್ತರವನ್ನು ಕೊಡ್ತಾ ಇದೆ ಪ್ರಭು ಯೇಸು ಕ್ರಿಸ್ತರು ದಾವಿದನ ಪುತ್ರನೇ ದಾವಿದನ ಕುಲಪುತ್ರರೇ ಎಂಬ ಪ್ರಶ್ನೆ ಇಂದಿನ ವಾಕ್ಯ ನಮಗೆ ನೀಡುತ್ತಾ ಇರುವಾಗ ಆ ವಾಕ್ಯಕ್ಕೆ ಉತ್ತರವನ್ನು ಕೂಡ ಇಂದಿನ ಸಂದೇಶ ನಮಗೆ ನೀಡುತ್ತೆ ದಾವಿದ ಎನ್ನುವ ವ್ಯಕ್ತಿ ದೊಡ್ಡ ಅರಸ ಆ ವ್ಯಕ್ತಿಯೇ ಪ್ರಭು ಯೇಸುವನ್ನ ಪ್ರಭು ಎಂದು ಕರೆದಿರುವಾಗ ನಮ್ಮ ಪ್ರಭು ದಾವಿದನ ಪುತ್ರ ಹೇಗಾಗ್ತಾರೆ ನಮ್ಮ ಪ್ರಭು ದಾವಿದನ ಪುತ್ರ ಆಗುವುದು ಸಾಧ್ಯವೇ ಎಂಬ ಪ್ರಶ್ನೆಗೆ ಇಂದು ಪ್ರಭುವೇ ನಮ್ಮನ್ನು ಉದ್ದೇಶಿಸಿ ಉತ್ತರಿಸ್ತಾರೆ ನಮ್ಮ ಪ್ರಭು ರಾಜಾದಿ ರಾಜರು ಅರಸರು ಆ ಪ್ರಭುವಿನ ನಾಮಕ್ಕೆ ಸ್ತೋತ್ರ ಮಹಿಮೆಯನ್ನು ನಾವು ಸಲ್ಲಿಸಬೇಕು ಎಂಬ ಕರೆಯನ್ನ ಕೊಡ್ತಾ ಇದೆ ರೋಮನರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಮೂರರಿಂದ ನಾಲ್ಕನೇ ವಾಕ್ಯ ಓದುವಾಗ ನಮಗೆ ತಿಳಿಯುತ್ತೆ ಈ ಸಂದೇಶ ದೇವರ ಪುತ್ರನು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ಕುರಿತಾದುದು ಮನುಷ್ಯತ್ವದ ಮಟ್ಟಿಗೆ ಏಸು ದಾವಿದನ ವಂಶಜರು ದೈವಿಕ ಪರಿಶುದ್ಧತೆಯ ಮಟ್ಟಿಗೆ ಇವರು ದೇವರ ಶಕ್ತಿಯನ್ನು ವ್ಯಕ್ತಪಡಿಸುವ ದೇವರ ಪುತ್ರ ಸತ್ತು ಪುನರುತ್ಥಾನ ಹೊಂದಿ ಇದನ್ನು ಖಚಿತಪಡಿಸಿದರು ದೇವರ ಪುತ್ರ ದಾವಿದನಿಗೆ ಪ್ರಭು ಇವರೇ ನಮ್ಮ ಉದ್ಧಾರಕ ಇವರೇ ನಮ್ಮ ಲೋಕೋದ್ಧಾರಕ ಈ ವ್ಯಕ್ತಿ ಸಾಧಾರಣ ವ್ಯಕ್ತಿಯಲ್ಲ ಎಂದು ಇಂದಿನ ವಾಕ್ಯ ನಮಗೆ ಹೇಳುತ್ತೆ ರೋಮನರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಐದನೇ ವಾಕ್ಯ ಅಬ್ರಹಾಂ ಈಸಾಕ್ ಮತ್ತು ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರೇ ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲೇ ಹುಟ್ಟಿದವರು ಶಾರೀರಿಕವಾಗಿ ಇವರ ವಂಶದಲ್ಲಿ ಹುಟ್ಟಿದ್ರು ಆದರೆ ಇವರೆಲ್ಲರಿಗೂ ಪ್ರಭು ಪ್ರಭು ಕ್ರಿಸ್ತರಾಗಿದ್ದಾರೆ ನಾವು ಪ್ರಕಟಣೆ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಓದ್ತೀವಿ ಯೇಸುವೆಂಬ ನಾನೇ ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ಬಗ್ಗೆ ನಿಮಗೆ ಸಾಕ್ಷಿ ನೀಡಲೆಂದು ನನ್ನ ದೂತನನ್ನು ಕಳುಹಿಸಿದ್ದೇನೆ ನಾನು ದಾವಿದ ಕುಲಪುತ್ರ ಅದೇ ವಂಶದ ಕುಡಿ ಉದಯ ಕಾಲದ ಉಜ್ವಲ ನಕ್ಷತ್ರ ಇದಕ್ಕಿಂತ ಮಿಗಿಲಾದ ಉತ್ತರ ನಮಗೆ ಬೇಡ ಪ್ರಭು ಏಸು ಕ್ರಿಸ್ತರು ಅರಸರಲ್ಲಿ ಅರಸರು ರಾಜಾಧಿರಾಜರು ಅವರು ಮೊದಲಿನಿಂದ ಈಗಲೂ ಮುಂದೆಯೂ ಇರುವ ದೇವರಾಗಿದ್ದಾರೆ ಹೀಗಿರುವಾಗ ಅವರು ಯಾರ ಪುತ್ರನೂ ಅಲ್ಲ ಅವರು ದೇವರ ಪುತ್ರರು ದಾವಿದನೇ ಅವರನ್ನು ಪ್ರಭು ಎಂದು ಕರೆದಿರುವಾಗ ನಾವು ಕರೆಯಬಾರದೆ ಎಂಬ ಪ್ರಶ್ನೆ ಪ್ರಭು ಯೇಸು ಕ್ರಿಸ್ತು ನಮ್ಮ ಪ್ರಭುವಾಗಿದ್ದಾರೆ ನಮ್ಮ ಉದ್ದಾರಕರಾಗಿದ್ದಾರೆ ನಮ್ಮ ಒಡೆಯರಾಗಿದ್ದಾರೆ ಎಂದು ಸಾರಿ ಹೇಳುವ ವಿಶ್ವಾಸ ಧೈರ್ಯ ದೃಢ ಸಂಕಲ್ಪ ದೇವರು ನಮಗೆ ನೀಡಲಿ ಎಂದು ಕೇಳೋಣ ತಂದೆಯಾದ ದೇವರೇ ಇಗೋ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ನಿಮ್ಮ ನಾಮ ಜಪಿಸುವ ಇವರನ್ನು ನಿಮ್ಮ ಪರಿಶುದ್ಧ ನಾಮದಲ್ಲಿ ನಿಮ್ಮ ಅಮೂಲ್ಯವಾದಂಥ ನಾಮದಲ್ಲಿ ಪ್ರಾರ್ಥಿಸುವ ಇವರನ್ನು ಹರಸಿ ಆಶೀರ್ವದಿಸಿರಿ ನಿಮ್ಮ ನಾಮದಲ್ಲಿ ಪವಾಡಗಳು ನಿಮ್ಮ ನಾಮದಲ್ಲಿ ಶಾಪಗಳ ಪರಿಹಾರ ನಿಮ್ಮ ನಾಮದಲ್ಲಿ ದೋಷಗಳು ಪರಿಹಾರ ನಿಮ್ಮ ನಾಮದಲ್ಲಿ ಪಾಪಗಳು ಮಾಯ ಇಗೋ ಎಲ್ಲ ಮಕ್ಕಳನ್ನು ಹರಸಿ ಆಶೀರ್ ಆಶೀರ್ವದಿಸಿರಿ ನಿಮ್ಮ ನಾಮವನ್ನ ಕೂಗಿ ಕರೆಯುವ ಇವರೆಲ್ಲರನ್ನ ಹರಸಿ ಆಶೀರ್ವದಿಸಿ ಕಾಪಾಡಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ